ಶುಭೋದಯ ಮುಂಚಾನೆ ಸುದ್ದಿಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಆ ರೈತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ಆದರೆ ಸಾಲಬಾಧೆಯಿಂದಲೋ ಅಥವಾ ಬೆಳೆ ನಾಶದಿಂದಲೋ ಅಲ್ಲ, ಬದಲಿಗೆ ತನಗೆ ಹೆಣ್ಣು ಕೊಡಲು ಹುಡುಗಿ ಮನೆಯವರು ನಿರಾಕರಿಸಿದ್ರಲ್ಲ ಅನ್ನೋ ಕಾರಣಕ್ಕೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಅಷ್ಟಕ್ಕೂ ಎಲ್ಲಿ ಈ ಘಟನೆ ನಡೆದಿದೆ ಅಂತೀರಾ? ನೀವೇ ನೋಡಿ. ರೈತ ಎಂದು ಹೆಣ್ಣು ಕೊಡದ ಹಿನ್ನೆಲೆ ಮನನೊಂದ ರೈತ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ಕುಪ್ಪಸೋಗೆ ಗ್ರಾಮದಲ್ಲಿ ನಡೆದಿದೆ. ಅಂದಹಾಗೆ ಮದುವೆಗೆ ಹೆಣ್ಣು ಸಿಗದ ಹಿನ್ನೆಲೆ ಮಾನಸಿಕ ಖಿನ್ನತೆಗೊಳಗಾಗಿ ನೇಣಿಗೆ ಶರಣಾದ ರೈತನ ಹೆಸರು ಪ್ರವೀಣ್ ಅಂತ ತಿಳಿದು ಬಂದಿದೆ. ಇನ್ನು ಈತ ಮದುವೆಯಾಗಲು ಕಳೆದ 6-7 ವರ್ಷದಿಂದ ಹೆಣ್ಣು ಹುಡುಕ್ತಾ ಇದ್ದ. ಆದರೆ ಹೆಣ್ಣಿನ ಮನೆಯವರು ರೈತನಿಗೆ ತಮ್ಮ ಮಗಳನ್ನು ಕೊಡುವುದಿಲ್ಲ ಎಂದು ಹೇಳಿ ಕಳಿಸ್ತಾ ಇದ್ರು. ಇದರಿಂದ ಮನನೊಂದು ನನ್ನ ತಮ್ಮ ಪ್ರವೀಣ್ ನೇಣು ಹಾಕಿಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಅಂತ ಮೃತನ ಸಹೋದರ ಪರಮೇಶ್ ತಿಳಿಸಿದ್ದಾರೆ. ಅಲ್ಲದೆ ಇನ್ನು ಮುಂದೆಯಾದರೂ ರೈತ ಎಂದು ಕಡೆಗಣನೆ ಮಾಡಬೇಡಿ, ಹೆಣ್ಣು ಕೊಡಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾನೆ. ಹುಲ್ಲಹಳ್ಳಿ ಮೋಹನ್, ನ್ಯೂಸ್ ಅಲರ್ಟ್, ನಂಜನಗೂಡು. ಸಮಾಜ ಬದಲಾಗಲ್ಲ, ಸಮಾಜಕ್ಕೆ ರೈತರನ್ನ ನಂಬಿ ರೈತರಿಗೆ ಹೆಣ್ಣು ಕೊಡಿ ಈ ಥರ ಆಗದನ್ನ ದಯವಿಟ್ಟು ತಪ್ಪಿಸಿ ಅದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಅನ್ನದಿಂದನೇ ಸರ್ ಪ್ರತಿಯೊಬ್ಬರ ಪ್ರಾಣನೂ ಇರೋಂಥ ನ್ಯೂನ್ಯತೆಗಳಿದೆಯಲ್ಲ ಸರ್, ಅದು ಬದಲಾಗ್ತಾ ಇದೆ. ಆ ನ್ಯೂನ್ಯತೆ ಇದೆಯಲ್ಲ, ಸರ್ಕಾರ ಆಗಲಿ ಯಾರಾಗಲಿ ಅದನ್ನು ಚೇಂಜ್ ಮಾಡ್ತಾ ಇಲ್ಲ. ಆ ಕೃಷಿ ಕುಟುಂಬದಲ್ಲಿ ಇರೋಂಥವ್ರು ಆ ಕಷ್ಟನ ಅನುಭವಿಸಿರ್ತಾರಲ್ಲ ಸರ್, ನನ್ನ ಮಗಳು ಆ ಕಷ್ಟಕ್ಕೆ ಪುನಃ ಸಿಗಾಗಲದು ಬೇಡ ಅಂತ ಹೇಳ್ಕೊಳ್ತಾರೆ. ಯಾರೋ ಹೆಣ್ಣು ಸಾಲ ಮಾಡ್ತಾ ಇರ್ತಾನೆ, ನಾಳೆ ಅವನಿಗೆ ಮದುವೆ ಕೊಟ್ಟು ಮದುವೆ ಮಾಡಿದ್ರೆ ಅವನು ಸಾಲ ಮಾಡ್ತಾನೆ. ಈ ಅವರು ಹೆಣ್ಣು ಕೊಡ್ತಾ ಇಲ್ಲ, ಕೃಷಿ ಕುಟುಂಬಕ್ಕೆ ಹೆಣ್ಣು ಕೊಡದೇ ಇರೋ ಉದ್ದೇಶ ಕೃಷಿಲಿದೆ ಅಂತ ನ್ಯೂನ್ಯತೆ. 17-18 ವರ್ಷದಿಗೆ ಮದುವೆ ಹೆಂಗೆ ಮಾಡೋದು ಅಂತ ನಮ್ಮ ಆಸ್ತಿ ಸರ್. ನೀವು ಹುಡುಗಿನೇ ತೋರಿಸ್ತಾ ಇರೋಂಥ ಪರಿಸ್ಥಿತಿ, ಯಾರೋ ಒಂದು ನೀವೇನು ಕೆಲಸ ಮಾಡ್ತಾ ಇದ್ರಿ ಅಂತ ಕೇಳ್ತಾರೆ ಫಸ್ಟು. ಹೆಣ್ಣು ನೋಡೋಕ್ಕೆ ನೀವೇನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳ್ತಾರೆ. ಇದೀವಿ ಅಂದ್ರೆ ಹೆಣ್ಣು ತೋರಿಸ್ತಾರ, ಇಲ್ಲ ಅಂದ್ರೆ ರೈತರು ಅಂದ್ರೆ ನಮ್ಮೂರ್ಲಿ ಯಾವಾಗಿಲ್ಲ ಹೋಗಿ ಅಂತಾರೆ.